ಮಂಗಳ ಗೌರವ್ನವರು ಮನೆ ಹತ್ರಕ್ಕೆ ಬರಬೇಡ್ರಿ ಅಂತ ಅಂದ್ಬಿಟ್ಲಲ್ಲ. ನೀನ್ ಮಾಡೋದು ಅಂತ ಕೆಲಸ ಅಲ್ವೇನೋ. ನಾವು ಮನೆಯಿಂದ ದೂರ ಇರಬೇಕು, ಯಾರಿಗೂ ಡೌಟ್ ಬರಬಾರ್ದು, ಪೊಲೀಸ್ನವ್ರಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನೇ ಹೇಳಿರೋದು. ಹೌದಪ್ಪ, ಮಂಗಳ ಗೌರಮ್ಮ ಹೇಳಿದ್ದು ನಿಜ. ಆದ್ರ ಪೋಸ್ಟ್ ಮ್ಯಾನ್ ವೇಷ ಹಾಕೊಂಡು ಹೋಗು ಅಂತ ಹೇಳ್ದವ ಯಾವ ನೀನ? ಹೌದಲ್ಲ. ಆಯ್ತಪ್ಪ ಹೇಳಿದ್ದೆ, ಆದ್ರೆ ತಲೆನಲ್ಲಿ ಒಂದ್ ಚೂರಾದ್ರೂ ಬುದ್ಧಿ ಇರಬಾರ್ದ. ಪೋಸ್ಟ್ ಮ್ಯಾನ್ ಬಂದ ಸರಿ, ಅವನ್ ಹೇಗಾದ್ರೂ ಮಾತಾಡಿಸಿ ಪುಸ್ಲಾಯಿಸಿ ಪೂಸಿ ಹೊಡೆದು ಅವನ್ ಸಾಕ್ ಹಾಕ್ಬೇಕಾಗಿತ್ತು. ಅದು ಬಿಟ್ಟು ನೀನೇ ಎಸ್ಕೇಪ್ ಮಾಡ್ಬಿಟ್ರೆ ಹೆಂಗೋ. ಈಗ ಏನ್ ಮಾಡ್ಬೇಕಾಯ್ತಪ್ಪ? ಹೆಂಗೋ ಹೋಗಿದ್ದಕ್ಕ ಮಂಗಳ ಗೌರಮ್ಮಂಗ್ ಯಾವ ತೊಂದ್ರೆನೂ ಇಲ್ಲ ಅಂತ ಗೊತ್ತಾತಲ್ಲ ನನಗ, ಅಷ್ಟ ಸಾಕ್. ಅದೊಂದು ಉಪಯೋಗ ಆಯ್ತು. ಆದ್ರೆ ನೀನು ಆ ಪೋಸ್ಟ್ ಮ್ಯಾನ್ ಹತ್ರ ನಾವು ಪೊಲೀಸ್ನವರು ಅಂತ ಹೇಳಿದ್ದು ಅಪಾಯ ಅಲ್ವೇನ? ಹೋಗ್ಲಿ ಬಿಡ, ಹೆಂಗೋ ತಪ್ಪಿಸ್ಕೊಂಡ್ ಬಂದಿಯಲ್ಲ ನೀನು. ನೀನ್ ವಾಪಸ್ ಬರ್ತಿ ಅಂತ ನನ್ಗೆ ಕಾನ್ಫಿಡೆಂಟ್ ಇರ್ಲಿಲ್ಲ ಕಣ. ಅಣ್ಣ ಇನ್ಮೇಲೆ ನಿಂದು ಡಬ್ಬಾ ಪ್ಲಾನ್ ಗಳನ್ನ ನಾನು ಮಾಡೋದೇ ಇಲ್ಲ ಬಿಡು. ಏಯ್ 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 ಪಾಂಡು, ನನಗೆ ಅಣ್ಣ ಅನ್ಬೇಡ ಕಣ. ಈ ಊರಲ್ಲಿ ನಾನು ನಿನಗೆ ಮಾವ. ಕಣ ಆಯ್ತಪ್ಪ ಆಯ್ತು, ಈಗ ಬಾಯ್ಲಿ. ಮಂಗಳ ಗೌರಮ್ಮನವರು ಒಂದು ವಿಷಯ ಹೇಳಿ ಕಳ್ಸ್ಯಾರ. ಆ ಮನೆಯಿಂದ ದೂರದಲ್ಲಿರೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಮನೆಗೆ ಯಾರ್ಯಾರು ಬರ್ತಾರ, ಯಾರ್ಯಾರು ಹೋಗ್ತಾರ, ಈ ಎಲ್ಲ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೋಬೇಕಂತ. ಅದು ಬಿಟ್ಟು ಬೇರೆ ಕೆಲಸ ಏನಾದರೂ ಏನಿದೆ? ಏನಿಲ್ಲ ತಾನೆ, ನಡಿ. ಸ್ನೇಹ ಸ್ನೇಹ ಏನಾಯ್ತಕ್ಕ, ಏನಾದ್ರೂ ಗೊತ್ತಾಯ್ತಾ? ನೀನ್ ಹೇಳ್ದಾಗೆ ಮಂಗಳ ಗೌರಿ ಎಲ್ಲಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ನನಗ್ ಸಿಕ್ತು. ಎಲ್ಲಿದ್ದಾಳೆ ಮಂಗಳ ಗೌರಿ? ನಾನು ರಾಜೀವನ್ ಅತ್ತಿಗೆ ಅನ್ನೋ ಕಾರಣಕ್ಕೆ ಆ ಮಂಗಳ ಗೌರಿ ಫೋನ್ ನಂಬರ್ ಲಾಸ್ಟ್ ಎಲ್ಲಿ ಆಕ್ಟಿವೇಟ್ ಆಗಿದೆ, ಯಾವ ಊರು, ಸುತ್ತಮುತ್ತ ಇರೋ ಜನ ಹೇಗೆ ಅನ್ನೋ ಡೀಟೇಲ್ಸ್ ನ ಕೊಟ್ರು. ಯಾವ ಊರಕ್ಕ, ಏನ್ ಕತೆ ಸರಿಯಾಗಿ ಹೇಳಿ. ರುದ್ರಾಪುರ. ರುದ್ರಾಪುರ ಅನ್ನೋ ಊರ ಹೆಸರು ಕೇಳಿದ್ಯಾ? ಹಾ, ಎಲ್ಲೋ ಇಂಟರ್ನೆಟ್ ನ್ಯೂಸ್ ಅಲ್ಲಿ ನೋಡ್ದಾಗಿದೆ. ಕರ್ನಾಟಕದ ಕಗ್ಗತ್ತಲ ಊರದು. ಆ ಊರಲ್ಲಿರೋ ಜನರ ಮನಸ್ಸಲ್ಲಿ ಸೂರ್ಯೋದಯನೇ ಆಗಿಲ್ಲ ಅನ್ನೋ ತರ ಇದೆ. ಅಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಸ್ನೇಹ, ಯಾಕಂದ್ರೆ ಆ ಮಂಗಳ ಗೌರಿ ಉಳ್ಕೊಂಡಿರೋದು ಅದೇ ಊರಲ್ಲಿ. ರುದ್ರಾಪುರದ ಬಗ್ಗೆ ನೀನ್ ಹೇಳಿದಷ್ಟು ಮಾತು ಸತ್ಯ ಸ್ನೇಹ. ಇಂತ ಡಿಜಿಟಲ್ ಕಾಲದಲ್ಲೂ ಶಿಲಾಯುಗದ ಜನರು ಬದುಕ್ತಾ ಇರೋ ತರ ಬದುಕ್ತಾ ಇರೋಂತ ಜನ ಆ ಊರಲ್ಲಿರೋರು. ಬೇರೆ ಊರ್ನವರು ಆ ಊರ್ಗೆ ಕಾಲಿಡೋ ಹಾಗಿಲ್ಲ, ಆ ಊರ್ನವರು ಬೇರೆ ಊರ್ಗೆ ಹೋಗೋದೇ ಇಲ್ಲ. ಅಲ್ಲ ಮಂಗಳ ಯಾಕಕ್ಕ ಹೋದ್ಲು? ಗೊತ್ತಿಲ್ಲ ಕಣೆ, ಆದ್ರೆ ಆ ಊರಲ್ಲಿ ಒಂದಷ್ಟು ನಟೋರಿಯಸ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನೋದು ಪೊಲೀಸ್ ಅವ್ರ ರಿಪೋರ್ಟ್. ಮಂಗಳ ಗೌರಿ ಕೂಡ ಅಂಥದ್ದೇ ಒಂದು ಗ್ಯಾಂಗ್ ಮೆಂಬರ್ ಆಗಿರ್ಬೋದು ಅಲ್ವಾ? ಯಾಕಂದ್ರೆ ಆ ಊರಲ್ಲಿ ಹೊರಗ್ನವ್ರನ್ನ ಒಳಗ್ ಬಿಟ್ಕೊಳ್ಳಲ್ಲ. ಅಂಥದ್ರಲ್ಲಿ ಮಂಗಳ ಗೌರಿ ಅಂಥದ್ದೊಂದು ಹಳ್ಳಿನಲ್ಲಿ ಇದ್ದಾಳೆ ಅಂತಂದ್ರೆ ಅವಳು ಆ ಊರಿಗೆ ಸಂಬಂಧಪಟ್ಟವಳೇ ಆಗಿರ್ತಾಳೆ ಅಲ್ವಾ? ಹಾಗಾದ್ರೆ ನಾವು ಡಿಪಾರ್ಟ್ಮೆಂಟ್ ಅವ್ರ ಹೆಲ್ಪ್ ತಗೊಂಡು ಅಲ್ಲಿಗೆ ಹೋಗ್ಬೋದಲ್ವಾ? ಸಾಧ್ಯನೇ ಇಲ್ಲ ಸ್ನೇಹ. ಆ ಊರಲ್ಲಿ ಒಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ, ಬಟ್ ಇದು ಯಾವ್ದರ ಇನ್ಫಾರ್ಮೇಶನು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗೋದೇ ಇಲ್ಲ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿ ಕಂಪ್ಲೇಂಟ್ ಕೊಡೋ ಧೈರ್ಯ ಅಲ್ಲಿ ಯಾರಿಗೂ ಇಲ್ಲ. ಹಾಗೆ ಪೊಲೀಸ್ ಅವರು ಕೂಡ ಊರಿಗೆ ಹೋಗೋದಕ್ಕೆ ಹಿಂದೇಟಾಗ್ತಾರೆ, ತುಂಬಾ ಹೆದರ್ತಾರೆ. ಹಾಗೊಂದ್ ವೇಳೆ ಯಾರಾದ್ರೂ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಊರ್ ಒಳಗಡೆ ಕಾಲಿಟ್ರೆ ಒಬ್ಬ ಮಾಡಿರೋ ತಪ್ಪಿಗೆ 100 ಜನ ಮುಂದೆ ನಿಂತು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅಂತ ಜನರ ಮಧ್ಯೆ ಸೇಫ್ ಆಗಿ ಕೂತ್ಕೊಂಡು ಮಂಗಳ ಗೌರಿ ನಮ್ಮ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅರ್ಥ ಆಗ್ತಿಲ್ವಾ ನಿನ್ಗೆ? ಅವಳು ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಆ ರುದ್ರಾಪುರದಲ್ಲಿ ಪೊಲೀಸ್ ಅವರು ಕಾಲಿಟ್ರೆ ಅವ್ರ ತಲೆ ತೆಗಿತಾರೆ. ಅಂತ ಜಾಗದಲ್ಲಿ ನಮ್ ರಾಜೀವ ಬದುಕುಳ್ದಿರೋದಕ್ಕೆ ಸಾಧ್ಯನಾ? ನನಗ್ ಗೊತ್ತಿರೋ ಒಂದ್ ಸತ್ಯ ಹೇಳ. ಫಸ್ಟ್ ಆಫ್ ಆಲ್ ಮಂಗಳ ಗೌರಿಗೆ ತಲೆ ಕೆಟ್ಟ ಹೋಗಿದೆ, ಅಥವಾ ಯಾವ್ದಾದ್ರೂ ನಟೋರಿಯಸ್ ಗ್ಯಾಂಗ್ ಜೊತೆ ಸೇರ್ಕೊಂಡು ಇಲ್ದಿರೋ ಪ್ಲಾನ್ ಮಾಡಿದಾಳೆ. ಎರಡು ಮನ್ಸುಗಳನ್ನ ದೂರ ಮಾಡೋದ್ರಲ್ಲಿ ಆ ಮಂಗಳ ಗೌರಿ ಎತ್ತಿದ ಕೈ. ನಮ್ ರಾಜೀವ ಬದುಕಿಲ್ಲ, ಆದ್ರೂ ಬದುಕಿದಾನೆ ಬದುಕಿದಾನೆ ಅಂತ ವಾದ ಮಾಡ್ತಾ ಇದ್ದಾಳೆ. ರಾಜೀವನ್ ಹೆಣನ ನಾವೇ ಕಣ್ಣಾರೆ ನೋಡಿದೀವಿ,
ಬಾಡಿ ಅವಂದೇ ಅನ್ನೋದಕ್ಕೆ ಎವಿಡೆನ್ಸ್ ಸಿಕ್ಕಿದೆ. ಬಾಡಿನ ನಾವೇ ಸುಟ್ಟು ಹಾಕಿದೀವಿ. ಇದ್ರ ಮೇಲೂ ಅವಳು ಈ ರೀತಿ ಹೇಳ್ತಿದ್ದಾಳೆ ಅಂತಂದ್ರೆ ಅವಳ ಉದ್ದೇಶ ಒಳ್ಳೇದಲ್ಲ. ಏನ್ ಪುಟ್ಟ, ಅಲ್ಲಿ ಅಪ್ಪ ನೋಡಿದ್ರೆ ಕಷ್ಟದಲ್ಲಿದ್ದಾರೆ, ನೀನ್ ಇಲ್ಲಿ ಆರಾಮಾಗಿದ್ಯಾ ಅಂತ ಹೊಟ್ಟೆನಲ್ಲೇ ಮಿಸ್ ಕಾಡ್ತಿದ್ಯಾ? ಇಲ್ಲ ಪಾಪು, ನಿಮ್ಮಪ್ಪ ಸಿಗೋವರೆಗೂ ನಾನು ಆರಾಮಾಗಿರೋದಿಲ್ಲ. ನಿಮ್ಮಪ್ಪ ಸಿಗೋದಕ್ಕೆ ಇನ್ನು 2 ಹೆಜ್ಜೆ ಬಾಕಿ ಇದೆ. ಆ ಹೆಜ್ಜೆಗಳನ್ನ ಹಾಕ್ಬಿಟ್ರೆ ನಿಮ್ಮಪ್ಪ ಸಿಕ್ಕೇ ಸಿಗ್ತಾರೆ. ಎಲ್ಲದಕ್ಕೂ ಆ ದೇವ್ರಿರ್ತಾನಲ್ವಾ, ಆ ದೇವರು ಒಂದು ದಾರಿ ತೋರಿಸೇ ತೋರಿಸ್ತಾನೆ. ಇನ್ನೂ ನಿದ್ದೆ ಮಾಡಿಲ್ವಾ? ಅದು ಅಪ್ಪಾಜಿ ಅವರು ಆಗಾಗ ಎಚ್ಚರ ಆಗ್ತಿರ್ತಾರಲ್ವಾ, ಅವ್ರು ಎಚ್ಚರ ಆದಾಗ ನೀರು ಕೊಡೋಣ ಅಂತ ನಾನು ಎಚ್ಚರವಾಗಿದ್ದೀನಿ. ಹ್ಞೂ, ನೀನು ತುಂಬ ಎಚ್ಚರ, ತುಂಬ ಹುಷಾರು, ಅದಕ್ಕೆ ತಾನೇ ನಿನ್ನನ್ನು ಇಲ್ಲಿ ಕಳಿಸಿರೋದು. ಬೆಕ್ಕಿದೆಯಲ್ಲ ಮಂಗಳ, ಅದು ತುಂಬ ಹುಷಾರು ಪ್ರಾಣಿ, ತುಂಬ ಎಚ್ಚರ, ಅದನ್ನು ಹಿಡಿಯೋದು ಬಹಳ ಕಷ್ಟ. ಎಷ್ಟೇ ಎತ್ತರದಿಂದ ಬಿದ್ದರೂ 4 ಕಾಲಲ್ಲಿ ನೆಲದ ಮೇಲೆ ಜಿಗಿದು ಏನೂ ಆಗದೆ ಇರೋ ಥರ ಉಳಿಯೋದು ಅದರ ವಿಶೇಷತೆ. ಇಷ್ಟೆಲ್ಲ ವಿಶೇಷತೆ ಇರೋ ಬೆಕ್ಕಿಗೆ ಒಂದು ಕೆಟ್ಟ ಗುಣ ಇದೆ. ಕದ್ದು ಕುಡಿಯುವಾಗ, ರುಚಿ ನೋಡುವಾಗ ಕಣ್ಣು ಮುಚ್ಕೊಂಡು ತನ್ನನ್ನ ಯಾರು ನೋಡ್ತಾ ಇಲ್ಲ ಅನ್ನೋ ತರ ಕುಡಿದು ಬಿಡತ್ತೆ. ಆ ಕ್ಷಣನ ಅದು ಎಂಜಾಯ್ ಮಾಡ್ತಾ ಕಣ್ಣು ಮುಚ್ಚಿರತ್ತೆ. ಸುತ್ತಮುತ್ತ ಇರೋರು ತನ್ನನ್ನ ಗಮನಿಸ್ತಾ ಇರ್ತಾರೆ ಅನ್ನೋದನ್ನ ಮರ್ತು ಬಿಟ್ಟಿರುತ್ತೆ ಅಲ್ವಾ? ಹೌದಮ್ಮ, ಬೆಕ್ಕು ತುಂಬಾ ಎಚ್ಚರದ ಪ್ರಾಣಿ, ಎದುರುಗಿರೋರ್ಗೆ ಅನುಮಾನ ಹುಟ್ಟಿಸುತ್ತೆ. ಆ ಬೆಕ್ಕು ತನಗ್ ತೊಂದರೆ ಆಗೋವರೆಗೂ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ. ಬೆಕ್ಕು ಹುಲಿಯ ಪ್ರಭೇದದ ಪ್ರಾಣಿ, ಆದರೆ ಬೆಕ್ಕು ಹುಲಿ ಅನ್ಕೊಳ್ಳೋದು ತಪ್ಪಲ್ವಾ? ನಮ್ಮ ಮನೆಗೊಬ್ಬ ಪೊಲೀಸ್ ಅಪ್ಪ ಬಂದಿದ್ದ. ಕಾರಣ ಇದ್ರೆ ಅದು ಯಾರೇ ಆದರೂ ಅವ್ರನ್ನ ಉಳಿಸ್ಬಾರ್ದು. ಹೀಗೆ ಅಂತ ನೀವೇ ಹೇಳ್ಕೊಟ್ಟಿದ್ದೀರಾ ತಾನೆ? ಅನ್ಯಾಯ ಮಾಡೋರ್ಗೆ, ನಂಬಿಕೆ ದ್ರೋಹ ಮಾಡೋರ್ಗೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಆಗ್ಲೇ ನಿರ್ಧಾರ ಮಾಡಿದ್ದೀನಿ. ಅದೇನು ಅಂತ ನಿಮಗಾದಷ್ಟು ಬೇಗ ಅರ್ಥ ಆಗತ್ತೆ. ಹೋಗ್ಲಿ ಬಿಡೆ, ಇಲ್ಲಿದ್ದೇನ್ ಮಾಡ್ತಾಳೆ? ಅಲ್ಲ, ಇಲ್ಲಿ ಪರ್ಮನೆಂಟ್ ಆಗಿರೋದಕ್ಕೆ ಇದೇನ ಅವಳ ಅಪ್ಪನ ಮನೆನ ಇಲ್ಲ ಗಂಡನ ಮನೆನ? ಅಲ್ಲ ತಾನೆ, ಮದ್ವೆ ಆಗ್ಬೇಕಾಗಿದ್ದ ರಾಜೀವ ಮಣ್ಣಲ್ಲಿ ಮಣ್ಣಾಗ್ಬಿಟ. ಪಾಪ ಇವಳು ಇಲ್ಲಿದ್ದೇನ್ ಮಾಡ್ತಾಳೆ? ಹೋಗ್ಲಿ ಬಿಡು. ಸ್ನೇಹ, ನನಗ್ ಗೊತ್ತು ನಿನ್ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ. ರಾಜೀವನೇ ಇಲ್ದಿರೋ ಈ ಮನೆಯಲ್ಲಿ ನಾನು ಯಾಕಿರ್ಬೇಕು ಅಂತ ನೀನ್ ಇಲ್ಲಿಂದ ಹೊರಡ್ತಿದ್ಯಾ ಅಲ್ವಾ? ನನ್ಗೆ ಅರ್ಥ ಆಗತ್ತೆ, ನಾನೇ ನಿನ್ನನ್ನು ಹೋಗ್ಬೇಡ ಅಂತ ತಡೆಯಲ್ಲ. ಜಾಗ ಬದಲಾದ್ರೆ ನಿನ್ ಮನ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗತ್ತೆ. ಹೋಗ್ಬಾ. ನಾನೇ ನಮ್ಮ ಮನೆಗೆ ಹೋಗ್ತಾ ಇಲ್ಲ ಅಕ್ಕ. ಏನ್ ಹೇಳ್ತಿದ್ಯ ಸ್ನೇಹ ನೀನು? ಮಂಗಳಗೌರಿ ಹೋಗಿರೋ ರುದ್ರಾಪುರಕ್ಕೆ ಹೋಗೋಣ ಅಂತ ಇದ್ದೀನಿ.
ಸ್ನೇಹ, ಏನ್ ಹೇಳ್ತಿದೀಯ ನೀನು? ಆ ಊರಿನ ಬಗ್ಗೆ ನಾನು ಅಷ್ಟೊಂದು ಹೇಳಿದ್ದೀನಿ, ನೀನು ತಿಳ್ಕೊಂಡಿದ್ಯಾ? ಎಲ್ಲ ಗೊತ್ತಿದ್ದು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಮಿಕ್ಕ ವಿಚಾರಗಳು ನನಗ್ ಬೇಕಾಗಿಲ್ಲ ಅಕ್ಕ. ಇಲ್ಲಿಂದ ಮಂಗಳಗೌರಿ ಹೊರಡ್ಬೇಕಾದ್ರೆ ರಾಜೀವ ಬದುಕಿದಾನೆ ಅಂದಿದ್ ಮಾತು, ನಾನು ಫೋನ್ ಮಾಡಿದಾಗ ಅಲ್ಲಿ ರಾಜೀವ ಇದ್ದಾನೆ ಅಂತ ಹೇಳಿದ ಮಾತು ನನಗಷ್ಟು ಸಾಕು. ಸ್ನೇಹ ಅರ್ಥ ಮಾಡ್ಕೋ, ಅವಳೇನೋ ಡ್ರಾಮಾ ಮಾಡ್ತಾ ಇದ್ದಾಳ ಕಣೆ. ಅದ್ ಏನೇ ಡ್ರಾಮಾ ಆದ್ರೂ ನಾನ್ ಅಲ್ಲಿಗೆ ಹೋದ್ಮೇಲೆ ಅಲ್ವಾ ಗೊತ್ತಾಗೋದು, ಆ ಜಾಗ ಸರಿ ಇಲ್ಲ, ನಿನಗ್ ಅಪಾಯ ಆಗುತ್ತೆ. ರಾಜೀವ ಜೊತೆಗಿಲ್ಲ ಅನ್ನೋದಕ್ಕಿಂತ ದೊಡ್ಡ ಅಪಾಯ ಬೇರೆ ಯಾವ್ದು ಇಲ್ಲ. ಸ್ನೇಹ ನೀನ್ ನನ್ ಮಾತ್ ಕೇಳು, ನೀನ್ ಅಲ್ಲಿಗೆ ಹೋಗ್ಬೇಡ, ಆ ಊರ್ ಒಳ್ಳೇದಲ್ಲ. ನಿನಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹಾಗಿದ್ರು ನೀನ್ ಹೋಗ್ಲೇಬೇಕು ಅಂತ ಹಠ ಮಾಡೋದಾದ್ರೆ ಮನೇಲಿರೋರ್ಗೆಲ್ರಿಗೂ ಹೇಳ್ಬಿಟ್ಟೋಗು. ನೀನ್ ದೊಡ್ಡವ್ರನ್ನ ಹೇಳ್ದೆ ಕೇಳ್ದೆ ಹೋಗ್ಬೇಡ. ನೀನು ಮಂಗಳಗೌರಿ ತರ ಅಲ್ಲ ಕಣೆ, ನಿನಗೆ ಹೇಳೋರ್ ಕೇಳೋರ್ ಇದಾರೆ, ನಿನಗೆ ಅಂತ ನಿನ್ ಫ್ಯಾಮಿಲಿ ಇದೆ, ಅರ್ಥ ಮಾಡ್ಕೋ. ರಾಜೀವನೇ ಇಲ್ದಿದ್ಮೇಲೆ ಯಾರಿದ್ದು ಏನ್ ಪ್ರಯೋಜನ? ನೋಡಿ ನಾನ್ ನಿರ್ಧಾರ ಮಾಡಾಗಿದೆ, ನನಗ್ ನನ್ ರಾಜೀವನೇ ಇಂಪಾರ್ಟೆಂಟ್. ಅವ್ನ್ ಬದುಕೇ ಇಲ್ಲ ಸ್ನೇಹ. ಹಾಗಿದ್ಮೇಲೆ ಮಂಗಳ ಯಾಕೆ ಹಾಗೆ ಹೇಳಿದ್ಲು? ರಾಜೀವ ಬದುಕಿದ್ರೆ ಆ ಊರಲ್ಲಿ ಏನ್ ಮಾಡ್ತಿದ್ದ ನೋಡು. ಇದೆಲ್ಲ ಆ ಮಂಗಳಗೌರಿ ಗೇಮ್ ಅಂತ ಅನ್ನಿಸ್ತಾ ಇದೆ, ಸುಮ್ನೆ ಬಲಿ ಆಗ್ಬೇಡ. ನಿಮ್ಮ ಅಪ್ಪ ಅಮ್ಮ ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡು ಸ್ನೇಹ. ನಿಮ್ಮಅಮ್ಮ ಇನ್ನು ಹಾಸ್ಪಿಟಲ್ ಅಲ್ಲೇ ಇದಾರೆ ಸ್ನೇಹ, ನಿಮ್ಮಅಪ್ಪ ಕೂಡ ಅವ್ರ ಜೊತೆಲಿ ಇದಾರೆ, ಇನ್ನು ಡಿಸ್ಚಾರ್ಜ್ ಕೂಡ ಆಗಿಲ್ಲ. ನೀನ್ ನೋಡಿದ್ರೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ನೀನ್ ಇವಾಗ ತಾನೇ ಹುಷಾರಾಗಿದ್ಯಾ, ನಾರ್ಮಲ್ ಆಗಿದ್ಯಾ ಅಂತ ನಿಮ್ಮ ಅಪ್ಪ ಅಮ್ಮ ಈ ಮನೆಯವ್ರು ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಕಣೆ. ನೀನ್ ಮತ್ತೆ ಈ ರೀತಿ ಎಲ್ಲ ಮಾತಾಡೋದ್ ನೋಡಿದ್ರೆ ಎಲ್ರೂ ನೆಮ್ಮದಿ ಹಾಳಾಗೋಗುತ್ತೆ. ಇಲ್ಲದೆ ಇರೋ ರಾಜೀವನ್ನ ಇದಾನೆ ಬದುಕಿದಾನೆ ಅಂತ ಹೇಳಿದ್ರೆ ಮತ್ತೆ ಎಲ್ರು ಮನ್ಸು ನೊಂದೋಗುತ್ತೆ ಕಣೆ. ನೀನೊಂದ್ ಸ್ವಲ್ಪ ತಾಳ್ಮೆಯಿಂದ ಇರು. ರಾಜೀವ ಅಲ್ಲಿ ಇದಾನ ಇಲ್ವಾ ಏನ್ ವಿಷಯ ಅಂತ ನಾನು ಅಟ್ಲೀಸ್ಟ್ ತಿಳ್ಕೊಳ್ಳೋದಕ್ ಟ್ರೈ ಮಾಡ್ತೀನಿ, ಪ್ಲೀಸ್ ನನ್ನ ನಂಬು ಸ್ನೇಹ. ನೀವ್ ಅಲ್ಲಿನ ವಿಚಾರ ತಿಳಿದು ನನಗೆ ಹೇಳ್ತೀನಿ ಅಂದಿದ್ದಕ್ಕೆ ನಾನ್ ಹೋಗೋದನ್ನ ಪೋಸ್ಟ್ಪೋನ್ ಮಾಡ್ಕೋತಾ ಇದ್ದೀನಿ. ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನ್ ತಾಳ್ಮೆ ತಗೋತಾ ಇದ್ದೀನಿ. ಮಾಡಾಗಿದೆ ಅದನ್ನ ನಿಮಗೂ ಹೇಳಾಗಿದೆ. ನಮ್ಮ ಆಚಾರ ವಿಚಾರದವ್ರ ಪೈಕಿ, ನಮ್ಮ ಜನಾಂಗದವ್ರ ಪೈಕಿ ಯಾರ್ಗಾರು ನನ್ನ ನಿರ್ಧಾರದ ಮೇಲೆ ತಕರಾರಿದ್ಯಾ? ನಿಮ್ ನಿರ್ಧಾರಕ್ಕೆ ತಕರಾರು ತೆಗಿಯೋ ನಮ್ಮೂರಲ್ಲಿ ಯಾರು ಹುಟ್ಟಿಲ್ಲ. ಹುಟ್ಟಿದ್ರೆ ನಾವೇ ಬದುಕಕ್ ಬಿಡಲ್ಲ ಅಲ್ವಾ ಹೊಡ್ತಿ? ಸಂತೋಷ, ಇದು ಬರೀ ಎಲೆಕ್ಷನ್ ಅಲ್ಲ, ನಮ್ಮ ಪೈಕಿ ಅವನೇ MLA ಆಗಬೇಕು ಅನ್ನೋ ಎಲೆಕ್ಷನ್. ಈ ಕ್ಷೇತ್ರದಲ್ಲಿ ನಮ್ಮ ಸಮೂಹ ಇರೋದು 30%. ನಾವೆಲ್ಲ ಒಟ್ಟಾಗಿ ಓಟ್ ಹಾಕಿದ್ರೆ ಪ್ರತಿ ಸಲ ನಮ್ಮವನೇ MLA ಆಗ್ತಾನೆ. ನಾಳೆ ಯಾರು ಕೇಸು ಗೀಸು ಅಂತ ನಿಮ್ ತಂಟೆಗೆ ಬಂದ್ರೆ ನಮ್ಮ ಸಮುದಾಯದ ರಾಜಕೀಯ ಶಕ್ತಿ ನಿಮ್ ಬೆನ್ನೆಲೆ ಇರುತ್ತೆ. ಸರಿಯಾಗಿ ಹೇಳಿದ್ರಿ ಹೊಡ್ತಿ. ವೋಟಿಂಗ್ ದಿನದವರೆಗೂ ಏನೇನ್ ಮಾಡಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ. ಈ ವಿಷಯ ಹೊರಗಡೆ ಅವ್ರು ಯಾರಿಗೂ ಗೊತ್ತಾಗಬಾರ್ದು. ಈ ಊರಲ್ಲಿ ವೋಟಿಂಗ್ ಇರೋರು ನಿಮ್ಮ ಮಗ, ಸೊಸೆ, ಮಗಳು ಯಾರೇ ಊರಾಚೆ ಇದ್ರು ಎಲೆಕ್ಷನ್ ಹಿಂದಿನ ದಿನ ಊರು ತಲುಪಿರಬೇಕು. ಅವ್ರುಗಳು ಬರದೇ ಹೋದರೆ ನೀವುಗಳು ಸತ್ರು ನಿಮ್ಮನ್ನು ನೋಡಕ್ಕೆ ಅವ್ರು ಬರೋ ಹಾಗಿಲ್ಲ ಅಂತ ಅವ್ರಿಗೆ ತಿಳಿಸ್ಬಿಡಿ. ಮಿಕ್ಕಿದ ವಿಷಯನ ಬರ್ಮಾ ಹೇಳ್ತಾನೆ. ಬರ್ಮಾ, ಅವ್ರಿಗೆ ಏನೇನು ಕೊಡಬೇಕೋ ಕೊಟ್ಟು ಕಳಿಸ್ಬಿಡು. ಸರಿ ಹೊಡತಿ, ಎಲ್ಲ ಬನ್ನಿ. ಪಾಪ ಕಣಕ್ಕ, ನಿನ್ ಕತೆ ನೋಡ್ತಿದ್ರೆ ಎಲ್ರು ಹೆಬ್ಬಾವ್ ನೋಡಿ ಓಡೋಗ್ತಾರೆ, ಆದ್ರೆ ಒಬ್ಳು ಹೆಬ್ಬಾವನ ಕತ್ತಕ್ ಸುತ್ಕೊಂಡು ಸೆಲ್ಫಿ ತಗೊಳಕ್ ಹೋಗಿದ್ಲಂತೆ. ಅವಾಗ ಹಾವು ಬಾಯಕ ಬಂದಾಗ ಬಾಯ ಬಡ್ಕೊಂಡು ಓಡೋಗ್ಬಿಟ್ಲಂತೆ. ನಿನ್ ಸ್ಥಿತಿ ನೋಡಿದ್ರೆ ನಂಗೆ ಯಾಕೋ ಹಾಗೆ ಅನ್ಸ್ತಾ ಇದೆ.
ಇನ್ನೇನ್ ಮತ್ತೆ, ಆ ಸ್ನೇಹ ಮಂಗಳನ್ ಬಗ್ಗೆ ಕೇಳಿದಾಗ ಇಲ್ಲಿ ಸಲ್ಲದನ್ನೆಲ್ಲ ಹೇಳ್ದೆ. ಸುಳ್ಳು ಹೇಳಿ ಸಿಕ್ಕಾಕೊಂಡಾಗ ಅದೇ ಕತೆನ ಸೇರ್ಸ್ ಹೇಳ್ದೆ. ಅವಳು ಎಲ್ಲಿದ್ದಾಳೆ, ಯಾವ ಊರಲ್ಲಿದ್ದಾಳೆ, ಎಲ್ಲ ವಿವರ ಹೇಳ್ದೆ. ಹೋಗ್ ಸಾಯ್ಲಿ ಅಂದ್ರೆ ಹೋಗ್ತಾ ಇರೋಳ್ನ ತಡ್ದೆ. ಇನ್ನವಳು ಸುಮ್ನೆ ಬಿಡ್ತಾಳ ನಿನ್ನ ನೋಡೆ. ನಾನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರೆ ನನಗೆ ಎಷ್ಟು ಬೇಕೋ ಅಷ್ಟನ್ನ ಎಡಿಟ್ ಮಾಡಿ ಅವಳಿಗೆ ಹೇಳ್ಬೋದು, ಅಥವಾ ನನಗೆ ಏನು ಬೇಕೋ ಆ ವಿಷಯನ ಸೇರ್ಸಿ ಹೇಳ್ಬೋದು. ಬಟ್ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರೆ ಎಲ್ಲ ವಿಷಯ ಅವಳಿಗೆ ಗೊತ್ತಾಗ್ಬಿಡುತ್ತಲ್ವೇನೆ. ನಾನಿರೋ ಕಡೆ ಅವರಿಬ್ರು ಇದ್ರು ಅಂತಂದರೆ ಹೇಗಾದರೂ ಮಾಡಿ ಬುದ್ಧಿ ಉಪಯೋಗಿಸಿ ಅವರಿಬ್ರು ಒಂದಾಗ್ದಿರೋ ಹಾಗೆ ನೋಡ್ಕೋಬೋದು. ನಾನು ಇಲ್ಲದೆ ಇರೋ ಕಡೆ ಇದ್ದು ಅವರು ಒಂದಾಗ್ಬಿಟ್ರು ಅಂತಂದರೆ ಅವಳು ನಮ್ಮ ವಿಷಯ ಹೇಳಿದ್ರೂ ಸರಿ, ರಾಜೀವ ನಿಜವಾಗ್ಲೂ ಜೀವಂತವಾಗಿದ್ರೂ ಸರಿ, ಎರಡೂ ವಿಷಯನೂ ನಮಗೆ ತೊಂದರೆ ಆಗುತ್ತೆ. ಒಂದಕ್ಕೊಂದು ಲಿಂಕ್ ಆಯಿತು ಅಂತಂದರೆ ನಮ್ಮ ಕತೆ ಅಷ್ಟೇ ಮುಗಿದು ಹೋಯ್ತು, ಹಾಳಾಗೋಗುತ್ತೆ. ಅವನ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿದ್ಯಾ ಅಲ್ವಾ? ಅವಳು ಕೇಳ್ದೆ ಬಿಟ್ಬಿಡ್ತಾಳ? ಅವಳು ಕೇಳ್ದಾಗ ನೀನೇನ್ ಹೇಳ್ತೀಯಾ? ನೋಡೆ, ನಾವ್ ಕಾಲ್ ಮಾಡಿದ್ರೆ ಮಂಗಳಗೌರಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಬೇರೆ ಯಾರೋ ರಿಸೀವ್ ಮಾಡ್ತಾ ಇದ್ದಾರೆ. ಅದ್ರ ಅರ್ಥ ಏನು? ಮಂಗ್ಳ ಅವ್ರ ಅಂಡರ್ ಅಲ್ಲಿ ಇದ್ದಾಳೆ ಅಂತ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಆ ಲೇಡಿ ಅಂಡರ್ ಅಲ್ಲಿ ರಾಜೀವ ಇದ್ದಾನೆ ಅಂತ ಅನ್ಕೋ, ಈ ಮಂಗಳಗೌರಿನೂ ಇದ್ದಾಳೆ ಅಂತ ಅನ್ಕೋ. ಇವಳ ನಂಬರ್ಗೆ ಕಾಲ್ ಮಾಡಿ ಅವಳು ಹೇಳ್ತೀನಿ, ನೀನ್ ಏನ್ ಮಾಡ್ಕೊಂತೀಯೋ ಮಾಡ್ಕೋ, ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅವಳನ್ನ ರೊಚ್ಚಿಗೆ ಬಸ್ತೀನಿ. ನಾನು ಅವಳ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಅವಳಿಗಿರೋ ಟೆಂಪರ್ಮೆಂಟ್ಗೆ ಅವಳ ಈಗೋಗ ಒಂದು ಸ್ವಲ್ಪ ಹರ್ಟ್ ಆದರೂ ಸರಿ, ಅಲ್ಲಿರೋ ಮಂಗ್ಳನೂ ಕ್ಲೋಸ್, ಬಚ್ಚಿಟ್ಟಿರೋ ರಾಜೀವನೂ ಕ್ಲೋಸ್. ನೋಡಿ, ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ. ನಮ್ಮ ಪೈಕಿಯವರು ಯಾವತ್ತೂ ಒಂದು ಪಕ್ಷದ ಜೊತೆ ಗುರುತಿಸ್ಕೊಳ್ಳೋದು ಬೇಡ. ಯಾಕಂದರೆ ಎಲ್ಲ ಪಕ್ಷಗಳಿಂದನೂ ನಮ್ಮ ಜನಾಂಗ ಬೆಳಿಬೇಕೇ ಹೊರತು ಯಾವ ಪಕ್ಷನೂ ನಾವು ಬೆಳೆಸಕ್ಕೆ ಹೋಗಬಾರ್ದು. ಅವಳ ಹೆಸರು ರಾಜೇಶ್ವರಿ. ರುದ್ರಾಪುರದ ಜನ ಅವಳನ್ನ ಒಡತಿ ಅಂತ ಕರೀತಾರೆ. ಈಗ ಸದ್ಯಕ್ಕೆ ಮಂಗಳ ಇರೋದು ಅವಳ ಮನೆಯಲ್ಲಿ. ಪೊಲೀಸರು ಬಾಂಬ್ ಬ್ಲಾಸ್ಟಲ್ಲಿ ಸತ್ರು ಅಂತ ನ್ಯೂಸ್ ಬಂತು ಗೊತ್ತಾ? ಅದ್ರ ಹಿಂದೆ ಈ ರಾಜೇಶ್ವರಿ ಕೈವಾಡ ಇದೆ. ಆದ್ರೆ ನ್ಯೂಸ್ ಅಲ್ಲಿ ಬೇರೇನೋ ಬಂದಿತ್ತಲ್ಲ. ಅದೇ ಕಣೆ, ಆ ರಾಜೇಶ್ವರಿ ತಾಕತ್ತು. ಎಲ್ಲೂ ಕೂಡ ಅವಳ ಹೆಸರು ಬರ್ದೇ ಇರೋ ಹಾಗೆ ಜೋಪಾನವಾಗಿ ನೋಡ್ಕೊಂಡಿದ್ದಾಳೆ. ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ನ ಮಾತ್ರ ಮನೆಯಲ್ಲಿ ಕೂಡ ಹಾಕಿದ್ದಾಳೆ ಅನ್ನೋ ರೂಮರ್ ಇದೆ. ಅದಕ್ಕೆ ಈ ಮಂಗಳಗೌರಿ ಆ ಪೊಲೀಸ್ ಆಫೀಸರು ರಾಜೀವೇ ಇರಬಹುದು ಅಂತ ಏನೋ ನೆಪ ಮಾಡ್ಕೊಂಡು ಅವಳ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಏನಕ್ಕ ನೀನು ಇಲ್ಲೇ ಎತ್ಕೊಂಡು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಡ್ತೀಯಲ್ಲ? ಇದ್ಯಾವ ದೊಡ್ಡ ವಿಷಯನೇ ನೋಡ್ತಾ ಇರೋ. ನಾನು ಇಲ್ಲೇ ಇದ್ಕೊಂಡು ಒಂದೇ ಒಂದು ಫೋನ್ ಕಾಲಲ್ಲಿ ಎರಡು ಕೊಲೆ ಆಗೋ ಹಾಗೆ ಮಾಡ್ತೀನಿ. ಹೌದಾ? ಹೆಂಗೆ? ವೈಟ್ ಅಂಡ್ ವಾಚ್ ಬೇಬಿ. ಮಾತಾಡು. ಏನೇ ರಾಜೇಶ್ವರಿ, ನೀನು ಪೊಲೀಸ್ ಅವನ್ನ ಮನೆಯಲ್ಲಿ ಕಟ್ ಹಾಕೊಂಡ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡಿದ್ಯಾ? ನೀನ್ ಅವನ್ ಒಂದು ಉಗುರು ತೆಗೆದ್ರು ನಿನ್ ತಲೆ ಉರುಳು ಹೋಗುತ್ತೆ. ಅವನು ಪೊಲೀಸ್, ಅವನಿಗೊಂದ್ ಸ್ವಲ್ಪ ತೊಂದರೆ ಆದ್ರೂ ಇನ್ನೂ ಹೆಚ್ಚಿನ ಪೊಲೀಸ್ನವ್ರು ಬರ್ತಾರೆ. ನಿನ್ನ ಒಳಗ್ ಹಾಕಾದ್ರೂ ಸರಿ, ನಮ್ ಹುಡುಗನ ನಾವು ಕಾಪಾಡ್ಕೋತೀವಿ. ಹಲೋ, ಇದ್ ನಾನು ಕಣೆ. ನನ್ ಪೊಲೀಸ್ ಅಪ್ಪನ್ಗೆ ನಿನ್ನಿಂದ ಏನಾದ್ರೂ ತೊಂದರೆ ಆದ್ರೆ ನೀನ್ ಮತ್ತೆ ನಡೆಯಲ್ಲ, ತೆಳ್ಕೊಂಡು ಹೋಗ್ತೀಯ. ಯಾಕಂದ್ರೆ ನಾನು ನಿನ್ ಸೊಂಟ ಮುರಿದಾಕ್ತೀನಿ.
ಯಾರದು? ಅದು ರಾಂಗ್ ನಂಬರ್. ಕಟ್ ಮಾಡ್ಬೇಡ.